ಕರೋನಾದಿಂದ ಬಳಲಿ ಬೆಂಡಾಗಿ ಹೋಗಿರುವ ಜಗತ್ತಿಗೆ ಸದ್ಯದಲ್ಲೇ ಸಿಹಿ ಸುದ್ದಿ ಸಿಗುವ ಲಕ್ಷಣಗಳು ದಟ್ಟವಾಗುತ್ತಿವೆ ಶೀಘ್ರವೇ ಮದ್ದು ಸಿಗುವ ಲಕ್ಷಣಗಳು ಕೂಡ ಗೋಚರಿಸ್ತಾ ಇದೆ ಆದರೆ ಅದರ ಬೆನ್ನ ಹಿಂದೆಯೇ ಮಗದೊಂದು ಚಿಂತೆ ಕೂಡ ಆರಂಭವಾಗಿದೆ ಎಂಟು ಹತ್ತು ಹದಿನೈದು ಇಪ್ಪತ್ತು ವರ್ಷಗಳ ಕಾಲ ತೆಗೆದುಕೊಳ್ಳುವ ಯಾವುದೇ ಲಸಿಕೆಯ ಅಭಿವೃದ್ಧಿ ಈ ವಿಚಾರದಲ್ಲಿ ಕೇವಲ ಹತ್ತು ತಿಂಗಳ ಅವಧಿಯಲ್ಲಿ ಅಭಿವೃದ್ಧಿಯಾಗಿ ಹೊರಕ್ಕೆ ಬಂದಿದೆ ಅಂದಾಗ ಅದರಿಂದ ಆಗಬಹುದಾದ ಪರಿಣಾಮಗಳೇನು ಎಂಬುದನ್ನು ಎಂಬುದನ್ನು ಪಾಶ್ಚಿಮಾತ್ಯರು ಯೋಚನೆ ಮಾಡ್ತಿದ್ದಾರೆ ಭಾರತದಲ್ಲಿ ಅಂಥ ಇನ್ನೂ ಬಂದಿಲ್ಲ ನಮ್ಮಲ್ಲಿ ಸಿಕ್ಕಿದರೆ ಸಾಕು ಹಾಕಿಸಿಕೊಳ್ಳೋಣ ಅನ್ನೋ ಲೆವೆಲ್ನಲ್ಲಿ ಇದ್ದೀವಿ ನಾವು ಆದರೆ ಆ ರೀತಿಯ ಚಿಂತನೆಗಳು ಅಲ್ಲಿ ಬರ್ತಾಯಿದೆ ಬಟ್ ಅದು ಏನೇ ಇರಲಿ ಆ ಭಯಗಳು ಲಸಿಕೆಯಂತೂ ಹೊರಕ್ಕೆ ಬರಲು ಸಜ್ಜಾಗ್ತಾ ಇದೆ ಫೈಝರ್ ಕಂಪನಿ ಎಲ್ಲವೂ ಸರಿ ಹೋದರೆ ಕ್ರಿಸ್ಮಸ್ಗೆ ಮೊದಲೇ ಈ ಲಸಿಕೆಯನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡಲು ಒಪ್ ಪ್ಲ್ಯಾನ್ ಮಾಡ್ತಾ ಇದೆ ಈಗಾಗಲೇ ತುರ್ತು ಅನುಮತಿ ಕೋರಿ ಅಮೆರಿಕದ ಎಫ್ ಡಿ ಎ ಅಂದರೆ ಫುಡ್ ಆ್ಯಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಅಂತ ಮತ್ತು ಐರೋಪ್ಯ ಒಕ್ಕೂಟಕ್ಕೆ ಯುರೋಪಿಯನ್ ನೇಷನ್ಸ್ಗೆ ಇದಕ್ಕೆ ಕಮಿಷನ್ಗೆ ಅರ್ಜಿಯನ್ನು ಹಾಕಿದ್ದಾರೆ ಡಿಸೆಂಬರ್ ಎರಡನೆಯ ವಾರ ಇವರಿಗೆ ಅನುಮತಿ ಸಿಗಬಹುದು ಎಂದು ಸಂಸ್ಥೆ ಹೇಳ್ಕೊತಾ ಇದೆ ಈ ಮಧ್ಯೆ ಇನ್ನೊಂದು ಕಂಪನಿ ಆಸ್ಟ್ರಜೆನಿಕ ಲಸಿಕೆಯ ಎರಡನೇ ಹಂತದ ಪ್ರಯೋಗ ಯಶಸ್ವಿಯಾಗ್ತಾ ಇದೆ ಸುಲಭವಾಗಿ ಸೋಂಕಿಗೆ ತುತ್ತಾಗುವ ವೃದ್ಧರ ಮೇಲೆ ಈ ಲಸಿಕೆ ಉತ್ತಮ ಪರಿಣಾಮ ಬೀರ್ತಾ ಇದೆ ಅಂತ ಲ್ಯಾನ್ಸೆಟ್ ಜರ್ನಲ್ ಹೇಳುತ್ತೆ ಭಾರತದಲ್ಲೇ ಅಭಿವೃದ್ಧಿಪಡಿಸ್ತಾ ಇರುವಂಥ ಕೋವ್ಯಾಕ್ಸಿನ್ ಫೈಜರ್ ಸ್ಪುಟ್ನಿಕ್ ಅಥವಾ ಆಸ್ಟ್ರಜೆನಿಕ ಲಸಿಕೆ ಇವ್ಯಾವುದಾದರೊಂದು ಮುಂದಿನ ಮೂರ್ನಾಲ್ಕು ತಿಂಗಳಲ್ಲಿ ಭಾರತಕ್ಕೂ ಲಭ್ಯ ಆಗತ್ತೆ ಅಂತಿದ್ದಾರೆ ಅಂದರೆ ಅರ್ಥ ಫೈಜರ್ ಸ್ಪುಟ್ನಿಕ್ ಆಸ್ಟ್ರಜೆನಿಕಾ ಇವೆಲ್ಲವೂ ನಮ್ಮ ಸಹಯೋಗವೂ ಇದೆ ಅದರ ಒಳಗಡೆ ಹಾಗಾಗಿ ನಮಗೂ ಅದರ ಮೇಲೆ ಹಕ್ಕು ಇದೆ ಅನ್ನುವುದು ನಮ್ಮ ವಿಶ್ವಾಸ ಆ ಕಾರಣದಿಂದ ಮತ್ತು ಉತ್ಪಾದನೆ ಕೂಡ ನಮ್ಮಲ್ಲೇ ಆಗುತ್ತದೆ ಎಂಬುದು ನಮ್ಮ ದೃಢ ನಂಬಿಕೆ ಹಾಗಾಗಿ ಬಹುಶಃ ನಮಗೂ ಸಿಕ್ಕತ್ತೆ ಬಹಳ ದೇಶಗಳಿಗೆ ಹೋಲಿಸಿದ್ರೆ ಅಲ್ಲ ಅಂತ ಶೇಕಡ ಐವತ್ತರಷ್ಟು ಉತ್ಪಾದನೆಯಾಗಬಹುದಾದ ಲಸಿಕೆಗಳನ್ನು ಒಟ್ಟು ಲಸಿಕೆಗಳು ಅಂತ ಇಟ್ಕೊಳ್ಳೋಣ ಐದು ಬಿಲಿಯನ್ ಆರು ಬಿಲಿಯನ್ ಅಂತ ಪಾಪ್ಯುಲೇಷನ್ ಇಟ್ಕೊಳ್ಳೋದಾದರೆ ನಾವು ನಮ್ಮದು ನೂರ ಮೂವತ್ತು ಕೋಟಿ ಆ ಥರ ಲೆಕ್ಕ ಕಳೋಣ ಒಂದು ಐನೂರು ಕೋಟಿ ಆರುನೂರು ಕೋಟಿ ಜನಸಂಖ್ಯೆ ಪ್ರಪಂಚದಲ್ಲಿ ಅಂತ ಒಂದು ಲೆಕ್ಕ ಹಿಡಿದ್ರೆ ಐವತ್ತು ಪರ್ಸೆಂಟ್ ಉತ್ಪಾದನೆ ಆಗಬಹುದಾದ ಲಸಿಕೆಗಳನ್ನು ಈಗಾಗಲೇ ಶ್ರೀಮಂತ ರಾಷ್ಟ್ರಗಳು ಮೊದಲೇ ಅಡ್ವಾನ್ಸ್ ಬುಕ್ಕಿಂಗ್ ಮಾಡಿವೆ ಅಮೇರಿಕಾ ರಷ್ಯಾ ಚೈನಾ ಫ್ರಾನ್ಸ್ ಯುನೈಟೆಡ್ ಕಿಂಗ್ಡಮ್ ಸಣ್ಣ ನಂಬರ್ ಆದರೂ ಪರವಾಗಿಲ್ಲ ಸಿಂಗಪೂರ್ ಈ ಥರದ ಶ್ರೀಮಂತ ರಾಷ್ಟ್ರಗಳು ಇಸ್ರೇಲ್ ಎಲ್ಲ ಬುಕ್ ಮಾಡಿಟ್ಕೊಂಡಿದ್ದಾರೆ ಇದು ಒಂದು ಹೊಸ ಟೀಕೆ ಗುರಿಯಾಗಿದೆ ಶ್ರೀಮಂತರು ಈ ರೀತಿ ತಮಗೆ ಹಣಬಲ ಇದೆ ಅಂತ ಕಿತ್ತಿಟ್ಕೊಳ್ಳೋದಾದರೆ ಬೇರೆಯವ್ರು ಏನು ಮಾಡಬೇಕು ಅಂತ ಈ ಇದೆಲ್ಲ ಮುಂದೆ ಬರುತ್ತೆ ನಿಧಾನಕ್ಕೆ ಸದ್ಯಕ್ಕಂತೂ ನಮಗೆ ಸಿಕ್ಕತ್ತೆ ಒಂದಷ್ಟು ಅಂತ ಲೆಕ್ಕಾಚಾರ ಇದೆ ಹಾಗಾಗಿ ಕೇಂದ್ರ ಸರ್ಕಾರ ಈ ಲಸಿಕೆಯ ವಿತರಣೆ ಮತ್ತು ಸಂಗ್ರಹ ಮಾಡೋದಕ್ಕೆ ಯುದ್ಧೋಪಾದಿಯಲ್ಲಿ ತನ್ನ ತಯಾರಿಯನ್ನು ಮಾಡ್ಕೋತಾ ಇದೆ ಲಸಿಕೆ ಹಂಚಿಕೆಯ ಪ್ರಾಥಮಿಕ ರೂಪುರೇಷೆಗಳನ್ನು ಕೇಂದ್ರ ಆರೋಗ್ಯ ಮಂತ್ರಿ ಹರ್ಷವರ್ಧನ್ ಬಹಿರಂಗಪಡಿಸಿದ್ದಾರೆ ಅದರಿಂದ ಏನದು ಲಸಿಕೆ ಹ ವಿತರಣೆ ಮತ್ತು ಸಂಗ್ರಹ ಎರಡೂ ಕಾರಣ ಭಾಳ ಸರಳ ಭಾರತದಲ್ಲಿ ಶಕ್ತಿವಂತರು ಪ್ರಭಾವಿಗಳು ಮತ್ತು ಹಣವಂತರು ಏನನ್ನು ಬೇಕಾದರೂ ಪಡೆದುಕೊಳ್ಳುತ್ತಾರೆ ಯಾವುದೋ ಒಂದು ಮಾರ್ಗದಲ್ಲಿ ಅನ್ನೋದು ನಮಗೆಲ್ಲ ಗೊತ್ತಿದೆ ಹಾಗಾಗಿ ಮೊದಲು ಬರುವ ಲಸಿಕೆಗಳನ್ನು ಇಲ್ಲಿಯ ಶ್ರೀಮಂತರೇ ಗಬರಿಕೊಂಡು ಬಿಟ್ಟರೆ ಮುಂದಿನವರ ಕಥೆ ಏನು ಕಷ್ಟ ಆಗ ಹಾಗ ಆ ಲೆಕ್ಕಾಚಾರಕ್ಕೋಸ್ಕರ ಅತ್ಯಂತ ಸ್ಟ್ರಿಕ್ಟ್ ಆಗಿ ಮಾಡಬೇಕು ಅಂತ ಮಾಡ್ತಿದ್ದಾರೆ ಇನ್ನು ಸಂಗ್ರಹದ ವಿಚಾರ ಸಂಗ್ರಹಕ್ಕೆ ಇದು ಯಾವುದೋ ನಮ್ಮ ನಿಮ್ಮ ಮನೆಯಲ್ಲಿ ಇಟ್ಕೊಬೋದಾದ ಔಷಧಿಯ ರೂಪದಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಇದಕ್ಕೆ ಒಂದೊಂದು ಕಂಪನಿ ತಯಾರಿ ಮಾಡ್ತಿರೋ ಲಸಿಕೆಗೆ ಒಂದೊಂದು ರೀತಿಯಾದಂತಹ ಸಮಸ್ಯೆಗಳಿವೆ ಕೆಲವಕ್ಕೆ ದೀರ್ಘಕಾಲದ ಸಂಗ್ರಹ ಮಾಡಲಿಕ್ಕೆ ಆಗ್ತಾ ಇಲ್ಲ ಇನ್ನು ಕೆಲವಕ್ಕೆ ಅತ್ಯಂತ ಶೀತ ವಾತಾವರಣದಲ್ಲಿ ಮಾಡಬೇಕು ಮೈನಸ್ ಎಪ್ಪತ್ತು ಡಿಗ್ರಿಯಲ್ಲಿ ಮಾಡಬೇಕು ಕೆಲವನ್ನು ಕೆಲವು ಮೈನಸ್ ಇಪ್ಪತ್ತೂ ಇದೆ ಮೈನಸ್ ಎಪ್ಪತ್ತೂ ಇದೆ ಮೈನಸ್ಸಿಂದ ಕೆಳಕ್ಕೆ ಹೋದರೆ ನಮಗೆ ಗೊತ್ತು ಏನಾಗುತ್ತೆ ಹಿಮ ಹಿಮಪಾತ ಬರಬೇಕಲ್ವಾ ಹಾಂ ಹೌದು ಲೆಕ್ಕ ಹಾಕೊಳ್ಳಿ ನಾವು ಎಂಟು ಹತ್ತು ಹನ್ನೆರಡು ಹದಿಮೂರು ಶಿ ಚಳಿ ಏನಪ್ಪ ಚಳಿ ಆಯ್ತೈತಿ ಚಳಿ ಜಾಸ್ತಿ ಅಲ್ವಾ ಅಂತ ಓಡಾಡ್ತೈತಿ ಮೈನಸ್ ಎಪ್ಪತ್ತು ಮಾತಾಡ್ತಿರೋದು ಮೈನಸ್ ಎಪ್ಪತ್ತರಲ್ಲಿ ದೊಡ್ಡ ಸಂಗ್ರಹಗಾರದಲ್ಲಿ ಒಂದರಲ್ಲಿ ಎಪ್ಪತ್ತರಲ್ಲಿ ಇಟ್ಟುಬಿಡ್ಬೋದಬೇಕಾದ್ರೆ ಲಸಿಕೆಯನ್ನು ಆದರೆ ಅದನ್ನು ಸಾಗಿಸ್ಬೇಕಲ್ಲ ಬೇರೆ ಕಡೆಗೆ ಎಂಡ್ ಪಾಯಿಂಟ್ ಕೊಡೋ ಜಾಗಕ್ಕೆ ಬರಬೇಕಲ್ಲ ಕೊಡೋವನ್ನೆಲ್ಲ ಈ ಮೈನಸ್ ಎಪ್ಪತ್ತರ ಒಳಗಡೆ ಇರೋದ್ರಲ್ಲಿ ತೋರಿಸ್ಬಿಟ್ಟು ಕೊಡೋಕೆ ಬರಲ್ವಲ್ಲ ಅವ್ನು ಹಾಗೆ ಫ್ರೀಸ್ ಆಗ್ಬಿಟ್ಟು ಐದು ಸಾವಿರ ಆಮೇಲೆ ಅಲ್ವಾ ಹಾಗಾಗಿ ಇದು ದೊಡ್ಡ ಸವಾಲುಗಳನ್ನು ನಮ್ಮ ಮುಂದೆ ತರ್ತಾ ಇದೆ ಕರೋನಾ ಒಂದು ಸವಾಲು ತಂದರೆ ಲಸಿಕೆ ಬಂದ ನಂತರ ಬಹುತೇಕ ದೇಶಗಳಲ್ಲಿ ವಿಪರೀತವಾದ ಇನ್ನೊಂದು ಸವಾಲು ಬರುತ್ತೆ ಅದು ಸಂಗ್ರಹ ಮತ್ತು ವಿತರಣೆ ಇನ್ನೊಂದು ಕಡೆ ಬಡತನದಲ್ಲಿರುವಂತಹ ದೇಶಗಳಲ್ಲಿ ಏನು ಬೇಕಾದರೂ ಆಗ್ಬೋದು ಗೊತ್ತಿಲ್ಲ ವಿ ಡೋಂಟ್ ನೋ ಅಲ್ಲಿ ಏನಾಗುತ್ತೆ ಅಂತ ಯಾಕಂದರೆ ನಿಧಾನವಾಗಿ ದೇಶಗಳು ಲಸಿಕೆ ಸಿಕ್ಕುವಂಥ ದೇಶಗಳು ಲಸಿಕೆ ಇರುವ ದೇಶಗಳನ್ನ ಒಳಗೆ ಬಿಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಲಸಿಕೆ ಇಲ್ಲದಿರುವ ದೇಶಗಳನ್ನ ಅವ್ರನ್ನ ಒಳಗೆ ಬಿಟ್ಕೊಳ್ಳಲ್ಲ ಅಂತಾರೆ ವಿಪರೀತವಾದ ಬೇರೆ ಬೇರೆ ಸಮಸ್ಯೆಗಳಿಗೆ ಇದೆಲ್ಲ ದಾರಿ ಮಾಡುತ್ತೆ ಹಾಗಾಗಿ ಎಲ್ಲರೂ ಅವರವರಿಗೆ ಆದ ಮಟ್ಟಿಗೆ ಪೂರ್ವ ತಯಾರಿಯನ್ನು ಮಾಡ್ತಿದ್ದಾರೆ ಏನು ಮಾಡ್ತಿದ್ದಾರೆ ನಮ್ಮ ರಾಜ್ಯ ಸರ್ ಕೇಂದ್ರ ಸರ್ಕಾರದವರು ಅಂತ ನೋಡೋಣ ಭಾರತಕ್ಕೆ ಮೂರ್ನಾಲ್ಕು ತಿಂಗಳಲ್ಲಿ ಇದು ಸಿಕ್ಕಬಹುದು ಅಂತ ಒಂದು ಲೆಕ್ಕಾಚಾರ ಸರ್ ಡಿಸೆಂಬರ್ ಇಪ್ಪತ್ತೈದರೊಳಗಡೆ ಸಿಕ್ಕಬಹುದು ಅನ್ನೋದಾದರೆ ಮೂರ್ನಾಲ್ಕು ತಿಂಗಳು ಯಾಕೆ ಬೇಕು ಡಿಸೆಂಬರ್ ಹದಿನೈದರ ವೇಳೆಗೆ ಇದಕ್ಕೆ ಅನುಮತಿ ಸಿಗಬಹುದು ಅನುಮತಿಯು ಯಾವುದು ತುರ್ತು ಅನುಮತಿ ಎಂದು ಯಾವುದೇ ಔಷಧಗಳ ಅನುಮತಿಯಲ್ಲಿ ಇದೊಂದು ಕ್ಲಾಸ್ ಇದೆ ಉಪ ಅಂಶ ತುರ್ತು ಪರಿಸ್ಥಿತಿ ಬಂದಾಗ ಕೊಡಬಹುದು ಸರ್ಕಾರಗಳು ಹೇಗೆ ಕೊಡ್ತಾರೆ ಕೆಲವು ಹಂತಗಳನ್ನು ಹಾರಿ ದಾಟಿ ಕೊಟ್ಬಿಡ್ತಾರೆ ದಾರಿ ಇಲ್ಲ ಅದು ತುರ್ತು ಪರಿಸ್ಥಿತಿ ಅನ್ನೋ ಕಾರಣಕ್ಕದು ಹಾಗಾಗಿ ಅದೆಲ್ಲ ಮುಗಿಸ್ಕೊಂಡು ಅದು ಬಂದು ಫಾರ್ಮಾ ಫ್ಯಾಕ್ಟ್ರಿಗಳ ಔಷಧಿ ತಯಾರಿಕಾ ಕಂಪನಿಗಳಿಗೆ ಹೋಗಿ ತಯಾರಿ ಆಗಿ ನಮಗೆ ಬಂದು ತಲುಪಕ್ಕೆ ಮೂರ್ನಾಲ್ಕು ತಿಂಗಳು ಆಗ್ಬೋದು ಅಂತ ಅಂದರೆ ಸರಿ ಸುಮಾರು ಮಾರ್ಚಿನ ಆಸುಪಾಸನ್ನು ಅಲ್ಲಿಗೆ ಅದು ಒಳಕ್ಕೆ ಬಂದ ಒಂದು ವರ್ಷ ಆಗುತ್ತೆ ದೇಶದ ಇಪ್ಪತ್ತೈದರಿಂದ ಮೂವತ್ತು ಕೋಟಿ ಮಂದಿಗೆ ಲಸಿಕೆ ಸಿಗತ್ತೆ ಜೂನ್ ಹೊತ್ತಿಗೆ ನಲವತ್ತರಿಂದ ಐವತ್ತು ಕೋಟಿ ಡೋಸು ರೆಡಿ ಆಗುತ್ತೆ ಅಂತ ಹೇಳ್ತಿದ್ದಾರೆ ಇಟ್ಸ್ ಓಕೆ ಸರ್ ನಲವತ್ತೈವತ್ತು ಕೋಟಿ ಕೊಟ್ಬಿಟ್ರೆ ಸಾಕಾಗತ್ತಾ ಉಳಿದ ಕೋಟಿ ಏನು ಮಾಡೋಣ ಇದರಲ್ಲಿ ಬಹುಜನರಿಗೆ ಸ್ವಾಭಾವಿಕವಾಗಿ ಅವರ ದೇಹವೇ ಅದನ್ನು ನಿಯಂತ್ರಿಸುವ ಅಥವಾ ಧಿಕ್ಕರಿಸುವ ಶಕ್ತಿ ಇರುತ್ತೆ ರೋಗವನ್ನು ಇನ್ನೇನಾಗುತ್ತೆ ಜನರಿಗೆ ಸಿಕ್ಕಿದಾಗ ಅಷ್ಟು ದೊಡ್ಡ ಪ್ರಮಾಣದ ಜನರು ರೋಗ ಹಬ್ಬಿಸುವುದನ್ನು ಕಡಿಮೆ ಮಾಡ್ತಾ ಹೋಗ್ಬಿಡ್ತಾರೆ ಇಳಿಬೇಕು ದಟ್ ಇಸ್ ದ ರೀಸನ್ ಒನ್ ಆಫ್ ದ ರೀಸನ್ ಇನ್ನು ವೈಜ್ಞಾನಿಕ ದತ್ತಾಂಶಗಳ ಆಧಾರದ ಮೇಲೆ ಈ ವ್ಯಾಕ್ಸಿನ್ ಹಂಚುತ್ತಾರೆ ಅಂತಾರೆ ಕರೋನಾ ವಾರಿಯರ್ಸ್ಗೆ ಆರೋಗ್ಯ ಬಂದಿದೆ ಅದರಿಗೂ ಗೊತ್ತು ಮೊದಲು ಕೊಡ್ತಾರೆ ಅಂತ ವಯೋವೃದ್ಧರು ರೋಗ ಪೀಡಿತರಿಗೆ ಲಸಿಕೆ ಕೊಡ್ತಾರೆ ವಯೋವೃದ್ಧರು ಪ್ಲಸ್ ರೋಗ ಪೀಡಿತರು ಅಂದ್ರೆ ಅದರಿಂದ ಅಟ್ಯಾಕ್ ಆಗಿರೋರಿಗೆ ಬೇಗ ಕೊಡೋದು ಆಮೇಲೆ ಬೇರೆ ಬೇರೆ ರೋಗಗಳಿಂದ ರಿಲೇಟೆಡ್ ಬೇರೆ ಬೇರೆ ರೋಗ ಅಂದ್ರೆ ಯಾವ್ಯಾವ ರೋಗದ್ದಲ್ಲ ಶುಗರು ಪಿಗಿಂತ ಹಾರ್ಟು ಆಸ್ಮೆಟಿಕ್ ಅಂದರೆ ಉಬ್ಬಸ ಸಮಸ್ಯೆಗಳಿದ್ದವರು ಅವ್ರದ್ದು ವಯಸ್ಸಿನ ಆಧಾರದ ಮೇಲೆ ಕರೋನಾ ಲಸಿಕೆನ ಕೊಡೋದು ಅಂತಿದ್ದಾರೆ ಹೌದು ವಯಸ್ಸಿನ ಲಸಿಕೆ ಅಂದರೆ ವಯಸ್ಸಿನ ಆಧಾರದ ಮೇಲೆ ಅಂತಂದ್ರೆ ಅರವತ್ತು ವರ್ಷ ದಾಟ್ದವರು ನೋಡಿ ಇಲ್ಲಿಯವರೆಗೆ ಅರವತ್ತು ವರ್ಷ ದಟ್ಟದವ್ರಿಗೆಲ್ಲ ನಾವು ಕೊಟ್ಟಿರೋದೇನು ಶಿಕ್ಷೆ ಹೊರಗೆ ಬರಬೇಡಿ ಹೊರಗೆ ಬರಬೇಡಿ ವಯಸ್ಸಾದವ್ರು ಹೊರಗೆ ಬರಬೇಡಿ ಒಳಗಡೆ ಇರಿ ಒಳಗಡೆ ಇರಿ ಒಳಗಡೆ ಇರಿ ಅಂತ ನಾವು ಹೇಳಿರೋದು ಈಗ ಲಸಿಕೆ ಬಂದಾಗ ಬನ್ನಿ ನೀವೇ ಮೊದಲು ಅಂತ ಅವ್ರಿಗೆ ಬಳುವಳಿ ಅವ್ರಿಗೆ ಬಳುವಳಿ ಸಿಗತ್ತೆ ಯುವಕರಿಗಲ್ಲ ಹ್ಮ್ ವ್ಯಾಕ್ಸಿನ್ ಎಲ್ಲಿದೆ ಹೇಗನ್ಸತ್ತೆ ಈ ಟ್ರ್ಯಾಕಿಂಗ್ ಮಾಡ್ತಾರ ಎಲ್ಲಿ ಹೋಗ್ತಾ ಇದೆ ಮಾಡಿ the scientists could uh, do research around uh, genome sequencing, they could do isolate the virus around repurposing of the drugs. and now uh, the scientists are well ahead of many others in the whole world in terms of our research around vaccine development and its delivery to the people. and now we are in a position when uh, we, i confidently uh, tell indians that in a couple of months from now we should be able to deliver. sorry, the vaccine already ಇದು ಮೊಟ್ಟೆ ಮೊದಲನೇದಾಗುತ್ತೆ ಇಷ್ಟು ಬೇಗದಲ್ಲಿ ವ್ಯಾಕ್ಸಿನ್ ಕೊಡುವಂಥದ್ದು ಫಸ್ಟ್ ಫಸ್ಟ್ ಬೇರೆ ಯಾವುದೂ ಆಗಿಲ್ಲ ಈಗ ಹೌದೌದು ಇಷ್ಟು ಫಾಸ್ಟ್ ಆಗಿದೆ ಎರಡನೇದು ಇದರಲ್ಲಿ ತಯಾರಿ ಮಾಡ್ತಿರೋ ಎಲ್ಲ ಕಂಪನಿಗಳ ಹೆಸರೇನು ನೋಡ್ತೀವಿ ಎಲ್ಲ ವಿದೇಶಿ ಕಂಪನಿಗಳು ಅವುಗಳ ಉತ್ಪಾದನಾ ಕೇಂದ್ರಗಳು ಮತ್ತು ಸಂಶೋಧನಾ ಕೇಂದ್ರಗಳು ಭಾರತದಲ್ಲೂ ಇದೆ ನಾನಿಲ್ಲ ಅಂತ ಹೇಳ್ತಿಲ್ಲ ಭಾರತ ಈ ಮಕ್ಕಳುಗಳಿಗೆ ಕೊಡುವಂತ ಕೆಲವು ಲಸಿಕೆಗಳನ್ನು ಪ್ರಪಂಚಕ್ಕೆ ಬೇಕಾದ ಶೇಕಡ ಎಪ್ಪತ್ತರಷ್ಟು ಲಸಿಕೆ ತಯಾರಿಸೋದು ನಾವೇನೆ ನಮ್ಮಲ್ಲೇ ಇದೆ ನಾವೇ ತಯಾರಿಸೋದು ಎರಡನೇ ಮೂರು ಭಾಗ ಅಷ್ಟು ಅಷ್ಟು ನಾವೇ ತಯಾರಿಸೋದು ಹಾಗಾಗಿ ನಮ್ಮ ಶಕ್ತಿ ಜಾಸ್ತಿ ಇದನ್ನೆಲ್ಲ ತಯಾರಿಸೋದ್ರಲ್ಲಿ ಇದರ ಮಧ್ಯದಲ್ಲಿ ನಂದೊಂದು ಅನುಮಾನ ಇದು ಅಷ್ಟೇ ಈ ನರೇಂದ್ರ ಮೋದಿಯವರು ನಮ್ಮ ಭಾರತದಲ್ಲಾಗ್ತಾ ಆಗ್ತಾ ವ್ಯಾಕ್ಸಿನ್ ಇದೆಯಲ್ಲ ರಿಸರ್ಚ್ ಸಂಶೋಧನೆ ಅದನ್ನು ಒಂದು ಹಂತಕ್ಕೆ ತರ್ತಾ ಇದ್ದಾರೆ ಅನ್ಸುತ್ತೆ ಮೋಸ್ಟ್ಲಿ ಎಲ್ಲ ತಯಾರಿ ಮಾಡ್ಕೊಳ್ತಾರೆ ತಯಾರಿ ಮಾಡಿಸ್ತಾ ಇದಾರೆ ಒಂದು ಹಂತಕ್ಕೆ ತರ್ತಾರೆ ಅದೇ ಬಿಟ್ರೆ ನಮ್ಮ ಸಮಸ್ಯೆ ಇನ್ನೂ ಸರಳವಾಗ್ತಾ ಹೋಗುತ್ತೆ ಬೇಗ ಆಗ್ಬಿಡುವ ಸ್ವಲ್ಪ ಇನ್ನೂ ಜಾಸ್ತಿ ಜಾಸ್ತಿ ಆಗುತ್ತೆ ಹಗ್ಲೂ ನಾವು ಬೇರೆ ದೇಶಕ್ಕೆ ಕೊಡಬೇಕು ಯಸ್ ಹಾಂ ಬೇರೆ ದೇಶಕ್ಕೆ ಕೊಡಬೇಕಾಗತ್ತೆ ನಾವು ಯಾರಿಗೂ ಕೊಡಲ್ಲ ಫಸ್ಟ್ ನಮ್ದಪ್ಪ ಪ ಅಂತಂದ ಸ್ವಲ್ಪ ಸ್ವಲ್ಪ ಕೊಡಬೇಕಾಗತ್ತೆ ಅಂತಾರಾಷ್ಟ್ರೀಯ ಸಂಬಂಧಗಳ ವಿಚಾರದಲ್ಲಿ ಕೆಲವೊಮ್ಮೆ ಬೇರೆಯವ್ರಿಗೂ ಕೊಡಬೇಕಾಗಿ ಬರುತ್ತೆ ಓಕೆ ನಾನು ಯಾರಿಗೂ ಕೊಡಲ್ಲ ನನ್ನ ಸ್ವಾರ್ಥಿ ನಂದು ಪಾಸ್ಟ್ ಅಂತ ನನಗೆ ಬರಲ್ಲ ಸರ್ ವ್ಯಾಕ್ಸಿನ್ ಬೇಗ ರೆಡಿ ಆಗ್ತಾ ಇರೋದ್ರಿಂದ ದೀರ್ಘಕಾಲದಲ್ಲಿ ಇದ್ರೆ ಏನ್ ಪರಿಣಾಮ ಆಗುತ್ತೆ ಅಂತ ಯಾರಿಗೂ ಹೇಳಕ್ಕಾಗಲ್ಲ ತಗೊಳ್ಬೇಕಾಗುತ್ತೆ ಏನು ಮಾಡಕ್ಕಾಗಲ್ಲ ಎಲ್ಲಾನು ರಿಸ್ಕ್ ಹಂಗಂತಂದ್ಬಿಟ್ಟು ನೀವ್ ಏನ್ ಮಾಡಬೇಕು ಈಗ ಏನ್ ಮಾಡೋಣ ಹತ್ತು ವರ್ಷಕ್ಕೆ ಆದ್ಬಿಟ್ಕೊಡೋಣ ವ್ಯಾಕ್ಸಿನ್ ಅದ್ರ ಏನ್ ಮಾಡೋಣ ಅಲ್ಲ ಮಾಡೋಣ ಯಾರೋ ಒಬ್ರು ಹೇಳ್ರಪ್ಪ ಸುಮ್ಮನೆ ಪ್ರಶ್ನೆ ಕೇಳ್ತಿಲ್ರಿ ಏನ್ ಮಾಡೋಣ ಹೇಳಿ ಏನ್ ಮಾಡುವಂತ ಹತ್ತು ವರ್ಷ ಕೊಡ್ತೀರಾ ಆ ರಿಸ್ಕ್ ಇದ್ದೇ ಇದೆ ಆ ರಿಸ್ಕ್ ಇಲ್ಲ ಅಂತ ಯಾರು ಹೇಳ್ತಾ ಇಲ್ಲ ಕೆಲವು ಲಸಿಕೆಗಳು ಈ ರೀತಿಯ ದೀರ್ಘತರದ ಪರಿಣಾಮಗಳಿಂದ ಬೀರುವ ಪ್ರೀ ಹಿಸ್ಟ್ರಿ ಪೂರ್ವ ಚರಿತ್ರೆನೂ ಇದೆ ಇಲ್ಲ ಅಂತ ನಾನು ಹೇಳಿಲ್ಲ ಬಟ್ ಇದ್ರ ಪರ್ಸೆಂಟೇಜ್ ಎಷ್ಟು ಅಂತ ನೋಡಬೇಕು ಓಕೆ ನೂರರಲ್ಲಿ ಎರಡೋ ಮೂರೋ ನಾಲ್ಕೋ ಜನಕ್ಕೆ ಆ ರೀತಿಯ ಪರಿಣಾಮಗಳಾದರೆ ಅದನ್ನು ಸಹಿಸ್ಕೋಬೇಕಾಗತ್ತೆ ಬೇರೆ ದಾರಿ ಇಲ್ಲ ಪಾಪ ಆ ನಾಲ್ಕು ಜನದ ಬಗ್ಗೆ ನಮಗೆ ಬೇಸರ ಇರುತ್ತೆ ನಾನು ಇಲ್ಲ ಅಂತ ಹೇಳಲ್ಲ ಬಟ್ ಸಹಿಸ್ಕೋಬೇಕು ಮತ್ತು ದೀರ್ಘಕಾಲದ ಪರಿಣಾಮಗಳು ಅದು ನಾಳೆ ಗೊತ್ತಾಗಲ್ಲ ಒಂದು ವರ್ಷ ಆಗ್ಬೋದು ಮೂರು ವರ್ಷ ಆಗ್ಬೋದು ಎರಡು ವರ್ಷ ಆಗ್ಬೋದು ಗೊತ್ತಿಲ್ವಲ್ಲ ಏನೇನು ಬೀಳುತ್ತೋ ಪರಿಣಾಮಗಳು ಅಂತ ಓಕೆ ಎಸ್ ಇನ್ನು ಸದ್ಯದಲ್ಲೇ ಕೊರೋನಾ ಲಸಿಕೆಯ ಗುಡ್ ನ್ಯೂಸ್ ಸಿಗೋ ಹಿನ್ನೆಲೆಯಲ್ಲಿ ರಾಜ್ಯದಲ್ಲೂ ಕೂಡ ಕೊರೋನಾ ಲಸಿಕೆ ಹಂಚಿಕೆ ಸುರಕ್ಷತೆಯ ಸಂಗ್ರಹಕ್ಕೆ ಆರೋಗ್ಯ ಇಲಾಖೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಈಗಾಗಲೇ ವ್ಯಾಕ್ಸಿನೇಷನ್ ಹಂಚಿಕೆ ಮಾಡಿಕೊಂಡಿರುವಂತಹ ವ್ಯವಸ್ಥೆಗಳ ಕುರಿತು ಅಂಕಿಅಂಶಗಳ ಸಮೇತ ಕೇಂದ್ರಕ್ಕೆ ಮಾಹಿತಿಯನ್ನು ಕೂಡ ರವಾನೆ ಮಾಡಿದ್ದಾರೆ ಕಾರಣ ಕೇಂದ್ರ ಕೇಳಿತ್ತು ಸೊ ಸಾರ್ವಜನಿಕರಿಗೆ ಕೊರೋನಾ ಲಸಿಕೆ ನೀಡೋಕೆ ರಾಜ್ಯ ರೆಡಿ ಇದೆ ಅನ್ನೋ ಸಂದೇಶ ಕೂಡ ರವಾನಿಸಿದ್ದಾರೆ ಲಸಿಕೆ ಸ್ಟೋರೇಜ್ಗೆ ಬೆಂಗಳೂರಿನ ದಾಸಪ್ಪ ಆಸ್ಪತ್ರೆ ಬಾಗಲಕೋಟೆಯ ಜಿಲ್ಲಾ ಆಸ್ಪತ್ರೆ ಸೇರಿದಂತೆ ರಾಜ್ಯದ ಎಲ್ಲಾ ಜಿಲ್ಲಾ ಆಸ್ಪತ್ರೆಗಳಲ್ಲೂ ಕೂಡ ಲಸಿಕೆಯನ್ನು ಸಂಗ್ರಹ ಮಾಡ್ಕೊಳ್ಳೋಕೆ ಕೋಲ್ಡ್ ಸ್ಟೋರೇಜ್ ವ್ಯವಸ್ಥೆ ಮಾಡಿಕೊಳ್ಳಲಾಗ್ತಾ ಇದೆ ಹೇಗಿದೆ ಇದರ ವ್ಯವಸ್ಥೆ ನೋಡೋಣ ಕೋವಿಡ್ ರೋಗಿಗಳನ್ನೆಲ್ಲ ಅಡ್ಮಿಟ್ ಮಾಡಿ ಸುಮಾರು ನಾನ್ನೂರು ಹಾಸ್ಪಿಟಲ್ಸ್ಗಳಿದೆ ಎಲ್ಲ ನೀವು ಸೇರಿಸಿದಾಗ ಸುಮಾರು ಏಳ್ನೂರ ಐವತ್ತು ಈ ತರದ ಹಾಸ್ಪಿಟಲ್ಸ್ ಆ ಹಾಸ್ಪಿಟಲ್ಸ್ ಅವೈಲೇಬಲ್ ಮಾಡ್ತೇವೆ ನಾವು ಈಗ ಮೊದಲನೇ ಹಂತದಲ್ಲಿ ಕೊಡ್ತಾ ಇರೋದಂಥದ್ದು ಎಲ್ಲ ಹೆಲ್ತ್ ಸಿಬ್ಬಂದಿಗೆ ಇದೆಲ್ಲ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ಹೇಳಿರೋ ಹಾಗೆ ಫ್ರೀ ಆಫ್ ಕಾಸ್ಟ್ ಇವುಗಳನ್ನೆಲ್ಲ ನಾವು ಅಡ್ಮಿಸ್ಟ್ ಮಾಡ್ತಾ ಇರೋದು ಇದು ಮೊದಲನೇ ಹಂತದ್ದು ಮುಂದಿನ ಹಂತದಲ್ಲಿ ಏನು ಸರ್ಕಾರದ ಸೂಚನೆಗಳಿದೆ ಅದ್ರ ಪ್ರಕಾರ ಕ್ರಮವಹಿಸ್ತದೆ ರಾಜ್ಯದ ಎರಡು ಕಡೆ ಬೃಹತ್ ಫ್ರೀಸರ್ಗಳಂದ್ರೆ ಶೀತಲ ವ್ಯವಸ್ಥೆಯನ್ನ ಮಾಡ್ಕೋತಾರೆ ಅದು ಬಹುಶಃ ಕೇಂದ್ರೀಕೃತವಾಗುತ್ತೆ ಎಲ್ಲ ಮಾಲ್ ಏನಿದೆ ಅದಂತಲ್ಲಿ ಇಟ್ಕೋತಾರೆ ಅಲ್ಲಿಂದ ಮುಂದಕ್ಕೆ ಬರುತ್ತೆ ರಾಜ್ಯದಲ್ಲಿರುವ ಬೃಹತ್ ಕೋಲ್ಡ್ ಸ್ಟೋರೇಜ್ಗಳು ಈ ತರ ಒಂದು ಹತ್ತನ್ನು ಮಾಡ್ಕೊಂಡಿದ್ದಾರೆ ಅಥವಾ ಮಾಡ್ಕೋತಾ ಇದ್ದಾರೆ ಸುಮಾರು ಕೋಲ್ಡ್ ಬಾಕ್ಸ್ಗಳು ನಾಲ್ಕು ಮೂರು ಸಾವಿರದ ನಾನ್ನೂರ ಇಪ್ಪತ್ತಾರಿದ್ದಾರೆ ವ್ಯಾಕ್ಸಿನ್ ಕ್ಯಾರಿಯರ್ ಬಾಕ್ಸ್ಗಳು ಅವುಗಳೊಂದು ಐವತ್ತೈದು ಸಾವಿರ ಅಂದ್ರೆ ಅದು ಎಂಟು ಪಾಯಿಂಟ್ ಬರಕ್ಕೆ ಅಂದ್ರೆ ಕೊನೆಯ ಹಂತಕ್ಕೆ ಹೋಗಕ್ಕೆ ಬಳಕೆಯಲ್ಲಿರುವ ಸ್ಟೆಬಿಲೈಸರ್ಗಳು ಅದೆಲ್ಲ ಮಾಡ್ಕೊಂಡಿದ್ದಾರೆ ಎಂಬತ್ನಾಲ್ಕು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಬೆಂಗಳೂರಿನಲ್ಲಿ ಕೋಲ್ಡ್ ಸ್ಟೋರೇಜ್ ಯೂನಿಟ್ಗಳನ್ನು ಹಾಕೋತಾ ಇದ್ದಾರೆ ಅಥವಾ ಹಾಕೊಂಡಿದ್ದಾರೆ ಬೆಂಗಳೂರಿನ ರೆಫ್ರಿಜರೇಟರ್ ನೂರೈವತ್ತು ಕಡೆ ಡೀಪ್ ಫ್ರೀಸರ್ಗಳು ಇತರೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಉಚಿತವಾಗಿ ಕೊಡ್ತಾರಂತೆ ಆರಂಭದಲ್ಲಿ ಎಲ್ಲರಿಗೂ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ ಕೋಲ್ಡ್ ಒಂದು ಡೋಸ್ ಏನಿದೆ ಅದು ಎಲ್ಲರಿಗೂ ಉಚಿತವಾಗಿ ಸಿಕ್ಕಬಹುದು ಆರಂಭದಲ್ಲಿ ಕಾಲಾನಂತರದಲ್ಲಿ ರಿಪೀಟ್ ಡೋಸೇಜ್ಗಳು ಬೇಕಾಗ ಬಂದರೆ ಯಾರಿಗಾದ್ರೂ ಅದಕ್ಕೆ ಒಂದು ಒಂದು ಸಣ್ಣ ಅಮೌಂಟು ಮೊತ್ತ ನಿಗದಿ ಆಗಬಹುದು ಲೈಕ್ ಬೇರೆ ವ್ಯಾಕ್ಸಿನ್ಗಳನ್ನು ತಗೊಳ್ಳೋ ರೀತಿಯಲ್ಲಿ ಪಾಸಿಬಲ್ ಅದರಲ್ಲೂ ಸರ್ಕಾರಿ ಆಸ್ಪತ್ರೆಯಲ್ಲಿ ಫ್ರೀ ಅಂತಾನೋ ಬಿಲೋ ಪಾವರ್ಟಿ ಬಡತನ ರೇಖೆಯಿಂದ ಕೆಳಗಿಡವ್ರಿಗೆ ಅಂತಾನೋ ಅಥವಾ ಎ ಪಿ ಎಲ್ಲು ಬಿ ಪಿ ಎಲ್ಲು ಜೆ ಪಿ ಎಲ್ ಎಲ್ಲ ಇಲ್ಲ ಇದರಲ್ಲಿ ಯಾವ್ದಾರು ಒಂದು ಕಾರ್ಡ್ಗಳ ಲೆಕ್ಕಾಚಾರನೋ ಏನೋ ಒಂದು ತರ್ತಾರೆ ಅಂತ ಕಾಣುತ್ತೆ ಬಟ್ ಕೋಲ್ಡ್ ಸ್ಟೋರೇಜ್ಗಳ ಸಮಸ್ಯೆ ಆಗ್ಲಿಕ್ಕಿಲ್ಲ ಅಂತೀರಾ ಸರ್ ಅಲ್ಲ ಈಗಿರೋ ಸಂಖ್ಯೆಗೆ ಆಗಲಿಕ್ಕಿಲ್ಲ ಆಗ್ಲಿಕ್ಕಿಲ್ಲ ಈಗಿರೋ ಸಂಖ್ಯೆ ನಿಮಗೆ ಸಿಕ್ಕೋ ಲಸಿಕೆಗಳ ಸಂಖ್ಯೆ ನಿಮಗ್ ಕೋಟಿ ಸಿಕ್ಬೋದು ಇಲ್ಲಿ ಕರ್ನಾಟಕ ಇನ್ನು ಬೆಂಗಳೂರಿನ ಟೌನ್ ಹಾಲ್ ಬಳಿ ಇರುವಂತಹ ದಾಸಪ್ಪ ಆಸ್ಪತ್ರೆಯಲ್ಲಿ ಒಂದಿಷ್ಟು ಎಲ್ಲ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ ಕೋಲ್ಡ್ ಸ್ಟೋರೇಜ್ ಬಾಕ್ಸ್ ಗಳನ್ನೆಲ್ಲ ತಂದಿಟ್ಕೊಂಡಿದ್ದಾರೆ ಹೇಗಿದೆ ಅನ್ನೋದ್ರ ಬಗ್ಗೆ ನನ್ನ ಸಹೋದ್ಯೋಗಿ ಅರುಣ ಅಲ್ಲಿಂದ ಒಂದಿಷ್ಟು ಮಾಹಿತಿಯನ್ನ ಕೂಡ ಕೊಟ್ಟಿದ್ದಾರೆ ನೋಡೋಣ ನಾನಿವತ್ತು ಬೆಂಗಳೂರಿನ ದಾಸಪ್ಪ ಆಸ್ಪತ್ರೆ ಬೆಳೆ ಇದ್ದೇನೆ ಈ ಒಂದು ವ್ಯಾಕ್ಸಿನ್ ಏನಾದರೂ ಬೆಂಗಳೂರಿಗೆ ಕಾಲಿಟ್ಟರೆ ಮೊದಲ ಬಾರಿಗೆ ದಾಸಪ್ಪ ಆಸ್ಪತ್ರೆಯಲ್ಲಿ ಸ್ಟೋರೇಜ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ನೀವಿಲ್ಲಿ ಇಲ್ಲಿ ದೃಶ್ಯಾವಳಿಗಳಲ್ಲಿಯೂ ಕೂಡ ನೋಡಬಹುದಾಗಿದೆ ಹತ್ತಕ್ಕೂ ಹೆಚ್ಚು ಒಂದು ಕೋಲ್ಡ್ ಸ್ಟೋರೇಜ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಇದಕ್ಕೆ ಐ ಎಲ್ ಆರ್ ಸ್ಟೋರೇಜ್ಗಳ ಅಂತ ಕೂಡ ಹೇಳಲಾಗ್ತಾ ಇದೆ ನೀವಿಲ್ಲಿ ಇನ್ನು ಒಳಗಡೆ ಭಾಗದಲ್ಲಿಯೂ ಕೂಡ ನೋಡಬಹುದಾಗಿದೆ ಯಾವ ರೀತಿ ವ್ಯಾಕ್ಸಿನ್ಗಳ ಸಿದ್ಧತೆಗಳನ್ನ ಕೂಡ ಮಾಡಿಕೊಂಡಿದ್ದಾರೆ ಈಗಾಗಲೇ ಈ ಸ್ಟೋರೇಜ್ಗಳಲ್ಲಿ ಬೇರೆ ಬೇರೆ ಕಾಯಿಲೆ ಔಷಧಿಗೆ ಬೇಕಾಗಿರ್ತಕ್ಕಂತಹ ಲಸಿಕೆಗಳನ್ನ ಕೂಡ ಇಡ್ಲಾಗಿದೆ ನೀವು ಇಲ್ಲಿ ನೋಡಬಹುದಾಗಿದೆ ಪೋಲಿಯೋ ಪೋಲಿಯೋಗೆ ಬೇಕಾಗಿರ್ತಕ್ಕಂಥ ವ್ಯಾಕ್ಸಿನ್ಗಳನ್ನ ಕೂಡ ಸ್ಟೋರನ್ನು ಮಾಡಲಾಗಿದೆ ಎಲ್ಲ ರೀತಿಯ ಸಿದ್ಧತೆಗಳನ್ನ ಕೂಡ ನಡೆಸ್ಕೊಳ್ಳಲಾಗಿದೆ ಇದೇ ರೀತಿಯಾಗಿ ಕೊರೋನಾಕ್ಕೆ ಅನ್ನು ಕೂಡ ಇದೇ ರೀತಿಯಾಗಿ ಸ್ಟೋರೇಜನ್ನು ಮಾಡಲಾಗುತ್ತೆ ಇನ್ನು ಪದವಿ ಕಾಲೇಜ್ ಓಪನ್ ಆಗಿ ಇವತ್ತಿಗೆ ಮೂರು ದಿನ ಈಗಲೂ ಕಾಲೇಜಿಗೆ ಬರೋಕ್ಕೆ ಒಂದಿಷ್ಟು ವಿದ್ಯಾರ್ಥಿಗಳು ಬಂದಿಲ್ಲ ದಟ್ಸೋಕೆ ಬೆಂಗಳೂರಿನ ಕಾಲೇಜಿಗೆ ಏಳು ಸಾವಿರದ ಏಳ್ನೂರ ಐವತ್ಮೂರು ವಿದ್ಯಾರ್ಥಿಗಳಿಗೆ ಕೊರೋನಾ ಟೆಸ್ಟ್ ಮಾಡಿದ್ದಾರೆ ಈ ಪೈಕಿ ಐವತ್ತೇಳು ವಿದ್ಯಾರ್ಥಿಗಳಿಗೆ ಕೊರೋನಾ ಸೋಂಕು ಬಂದಿದೆ ಸಿ ಏಳು ಸಾವಿರದ ಏಳ್ನೂರ ಐವತ್ಮೂರರಲ್ಲಿ ಐವತ್ತೇಳು ಐವತ್ತೇಳು ಪರ್ಸೆಂಟೇಜ್ ನೋಡಿ ನಂಬರ್ ಒನ್ ನಂಬಿಟ್ಟು ಯಾಕಂದರೆ ಹೆದರಿಸ್ಬೇಡಿ ಮಕ್ಕಳನ್ನ ನಾನು ಹೇಳ್ತಿರೋದು ಬರೋದು ಬಿಡೋದು ಅವರು ಬಿಟ್ಟಿದ್ದು ಹೋಗ್ಬೇಕಾದ್ರೆ ಹೋಗ್ಬೋದು ಬೇಕಿದ್ದವ್ರು ಬಿಡ್ಬೋದು ಅದಲ್ಲ ಐವತ್ತೇಳು ವಿದ್ಯಾರ್ಥಿಗಳಿಗೆ ಬಂದಿರೋ ಕೊರೋನಾ ಸೋಂಕು ಕಾಲೇಜಿಗೆ ಬಂದ ಮೇಲೆ ಬಂತು ಅಂತ ಯಾರು ಹೇಳಬೇಡಿ ನನಗೆ ಅಲ್ಲ ಕಾಲೇಜಿಗೆ ಬರೋಕ್ಕಿಂತ ಮುಂಚೆನೇ ಸರಿ ಅವರು ಓಡಾಡಿರಲಿಲ್ಲ ಅಂದ್ರೆ ಯಾಕೆ ಬಂತು ಓಡಾಡಿದಾರೆ ಅಟ್ಲೀಸ್ಟ್ ಗೊತ್ತಾಯ್ತಲ್ಲ ಈ ಮಕ್ಕಳದ್ದು ಹಾಗಾಗಿ ಇದನ್ನ ಅದಕ್ಕೆ ಲಿಂಕ್ ಮಾಡಬೇಡಿ ಯಾರು ಕಾಲೇಜಿಗೆ ಬಂದಿದ್ದ ನಾವು ಬಂದ್ಬಿಡ್ತೇವೆ ಅಂತ ಅಲ್ಲ ಅದಕ್ಕೆ ಮೊದಲು ಹೊರಗಡೆ ಇರಬಹುದು ಎಲ್ಲ ಬೇಕಾದ್ರೂ ಬರಬಹುದು ಆಗಬೇಕು ಯಾಕಂದ್ರೆ ಈ ಮಕ್ಕಳಿಗೆ ಬಂದಿರೋ ಕಾಲೇಜಿನ ಮಕ್ಕಳಿಗೆ ಬಂದಿರೋಕೆ ಅವು ಇನ್ನೊಂದಷ್ಟು ಕ್ಯಾರಿಯರ್ಗಳಾಗಿ ಮತ್ತಷ್ಟು ಜನಕ್ಕೆ ಹಬ್ಬ ಸಾಂಗ್ ಆಗಬಾರ್ದು ಅದು ಡೇಂಜರು ಈ ಕರೋನಾನಲ್ಲಿ ಈ ಮಧ್ಯೆ ಕೇಂದ್ರ ಮಂತ್ರಿ ಸದಾನಂದ ಗೌಡರದ್ದು ಪಾಸಿಟಿವ್ ಆಗಿದೆ ರಾಜ್ಯದಲ್ಲಿ ಮಾತ್ರ ಇಳೀತಾ ಇದೆ ಇವತ್ತು ಸಾವಿರದ ಎಂಟುನೂರ ನಲವತ್ತೊಂಬತ್ತು ಕೇಸ್ ಬಂದು ಇಪ್ಪತ್ತಾರು ಮಂದಿ ಬಲಿಯಾಗಿದ್ದಾರೆ ಬೆಂಗಳೂರಿನಲ್ಲಿ ಸಾವಿರದ ನಲವತ್ತೆಂಟು ಮಂದಿಗೆ ಸೋಂಕಾಗಿದೆ ಹದಿನಾಲ್ಕು ಮಂದಿ ಸಾವನ್ನಪ್ಪಿದ್ದಾರೆ ಅತಿ ಕಡಿಮೆ ಇದು ಇದುವರೆಗೆ ಕರ್ನಾಟಕದಲ್ಲಿ ಹೆಚ್ಚು ಕಡಿಮೆ ಒಂದು ಕೋಟಿ ತೊಂಬತ್ತೆಂಟು ಲಕ್ಷ ಕೋ ಹೆಚ್ಚು ಟೆಸ್ಟನ್ನು ಮಾಡಿದ್ದೀವಿ ಒಟ್ಟು ಸೋಂಕಿತರ ಸಂಖ್ಯೆ ಎಂಟು ಲಕ್ಷದ ಅರವತ್ತೇಳು ಸಾವಿರ ಚೇತರಿಕೆ ಪ್ರಮಾಣ ಹೆಚ್ಚಾಗಿದೆ ನಮ್ಮಲ್ಲಿ ಹಾಗಾಗಿ ಈಗ ಸಕ್ರಿಯ ಪ್ರಕರಣ ಕೇವಲ ಒಂದು ಇಪ್ಪತ್ತೈದು ಸಾವಿರಕ್ಕೆ ಇಳ್ಕೊಂಡು ಬಂದಿದೆ ನಾವು ಖುಷಿ ಕಾರಣ ಎಚ್ಚರಿಸ್ತಾ ಇದ್ದಾರೆ ತಜ್ಞರಿಗ ಮುಂದಿನ ನಲವತ್ತೈದು ದಿನದಲ್ಲಿ ನಮ್ಮ ರಾಜ್ಯದಲ್ಲೂ ಸೇರಿ ಹಲವೆಡೆ ಎರಡನೇ ಅಲೆ ಬಂದು ಅಪ್ಪಳಿಸಬಹುದು ಅಂತಿದ್ದಾರೆ ಅಮೆರಿಕ ಯುರೋಪ್ನಲ್ಲಿ ನಲವತ್ತೈದು ದಿನಗಳ ಬಳಿಕ ಆಯಿತು ಇಲ್ಲೂ ಆಗಬಹುದು ಅಂತ ಅವರ ಲೆಕ್ಕಾಚಾರ ಅದಕ್ಕೆ ಅವರೊಂದಷ್ಟು ಸಲಹೆಗಳನ್ನು ಕೂಡ ನಮ್ಮ ಮುಂದೆ ಇಡ್ತಾ ಇದ್ದಾರೆ ಅದನ್ನು ನೋಡ್ಬೋಣ ಎಸ್ ಸರ್ ಎಸ್ ಸುಮಾರು ಹತ್ತು ದಿನ ತೀವ್ರ ಜ್ವರ ಬರುತ್ತೆ ಎರಡನೇ ಅಲೆ ಇದ್ದಾಗ ಅಂತ ಹೇಳ್ತಾರೆ ಮೊದಲ ಒಂದು ಐದಾರು ದಿನ ಅಂತಿದ್ರು ಈಗ ಹತ್ತು ದಿನ ಅಂತಿದ್ದಾರೆ ಬಹುತೇಕ ರೋಗಿಗಳಿಗೆ ಉಸಿರಾಟದ ಸಮಸ್ಯೆ ಆಗುತ್ತೆ ಮೊದಲು ಇತ್ತು ಈಗಲೂ ಇರುತ್ತೆ ವಯಸ್ಸಿನ ಅಂತರ ಇಲ್ಲದೆ ಆಕ್ಸಿಜನ್ ಬೇಕಾಗಿ ಬರ್ಬೋದು ಅಂದರೆ ಚಿಕ್ಕ ಹುಡುಗರುಗಳಿಗಲ್ಲ ಯುವಕರಿಗಲ್ಲ ವಯಸ್ಸಾದವ್ರು ಬೇಕು ಅನ್ಕೋತಿದ್ರಿ ಹಾಗೇನಿಲ್ಲ ಎಲ್ಲರಿಗೂ ಆಕ್ಸಿಜನ್ ಬೇಕಾಗಿ ಬರ್ಬೋದು ಅದರ ಪ್ರಮಾಣ ಎಷ್ಟು ಅನ್ನೋದು ಬೇರೆ ಇರ್ಬೋದು ಎಷ್ಟು ಕೆ ಜಿ ಡ್ಯಾಶು ಡ್ಯಾಶು ಎಲ್ಲ ವಯಸ್ಸಿನ ಇದು ಸಾವು ಹೆಚ್ಚಾಗ್ಬೋದು ಕರೋನಾ ಅಲೆಯ ಬಗ್ಗೆ ಎಚ್ಚರಿಕೆ ಎಚ್ಚರಿಕೆ ಅಂತ ಹೇಳ್ತಿದ್ದಾರೆ ಅದಕ್ಕೆ ಸಲಹೆ ಹೇಳೋದು ಎರಡನೇ ಅಲೆಯನ್ನು ಎದುರಿಸೋದಕ್ಕೆ ತಯಾರಿ ಮಾಡ್ಕೊಂಬಿಡಿ ಐ ಸಿ ಯು ಸಂಖ್ಯೆನ ಹೆಚ್ಚಿಸ್ಕೊಳ್ಳಿ ಆಕ್ಸಿಜನ್ ವ್ಯವಸ್ಥೆ ಬೆಡ್ಗಳ ಸಂಖ್ಯೆ ಮಾಡ್ಕೊಳ್ಳಿ ಕದನಕ್ಕೆ ಸಜ್ಜಾಗಿ ದೆಹಲಿ ತರ ನಿರ್ಲಕ್ಷ್ಯ ಮಾಡಬೇಡಿ ಅಂತಿದ್ದಾರೆ ಡಾಕ್ಟರ್ ಸುಧಾಕರ್ ಮಾನ್ಯ ಮುಖ್ಯಮಂತ್ರಿಗಳು ಕೇಳಿಸ್ಕೊಳ್ಳಿ ಆರಂಭದಲ್ಲಿ ನಮ್ಮ ರಾಜ್ಯ ಮಾಡಿದ್ದ ತಪ್ಪುಗಳಿವೆಲ್ಲ ಸೆಂಟರ್ ಗಳನ್ನು ಆಕ್ಸಿಜನ್ಗಳನ್ನು ಮಾನಿಟರ್ ಮಾಡದೆ ಬೆಡ್ಗಳನ್ನು ತಲೆ ಕೆಡ್ಸ್ಕೊಳ್ದೆ ತಗಲಾಕಂಡ್ವಿ ಈಗಲೂ ತಗಲಾಕೋಬೇಡಿ ಒಂದು ಪರ್ಸಂಟೇಜ್ ಸೆಟ್ ಇಟ್ಕೊಂಡು ಒಂದಷ್ಟು ಪೂರ್ವ ತಯಾರಿ ಮಾಡಿ ಅದು ವೇಸ್ಟ್ ಆಗಬಹುದು ಬಟ್ ನಮಗೆ ವ್ಯಾಕ್ಸಿನ್ ಸಿಗುತ್ತೆ ಅನ್ನೋದನ್ನೇ ಇಟ್ಕೊಂಡ್ಬಿಟ್ಟು ಇವ್ರು ಯಾವ ತಯಾರಿಯನ್ನು ಮಾಡ್ತಾ ಇದ್ದಂಗೆ ಕಾಣಿಸ್ತಾ ಇಲ್ಲ ಹಾಗೇನಿಲ್ಲ ಅನ್ಸುತ್ತೆ ಐ ಡೋಂಟ್ ಯಾವ ಸಿದ್ಧತೆನೂ ಕೂಡ ಐ ಡೋಂಟ್ ಥಿಂಕ್ ಥಿಂಕ್ ನಾಟ್ ಫೇರ್ ಐ ಅಲ್ಲ ಸರ್ ಟ್ಸ್ಪತ್ರೆಯಲ್ಲಿ ಬೆಡ್ ಗಳು ಇದೇ ಇದೆ ನಮ್ಮಲ್ಲಿ ನಮ್ಮಲ್ಲಿ ಬೇರೆ ಬೆಟರ್ ಆಗಿದೆ ಪರಿಸ್ಥಿತಿ ಕೋವಿಡ್ ಕೇರ್ ಸೆಂಟರ್ ಬಂದ್ ಮಾಡಿದ್ದಾರೆ ಮೂರ್ನಾಲ್ಕಡೆ ಕ್ವಿಕ್ ಆಗಿ ತೆಕ್ಕೋಬೋದು ಈಗ ಇವರು ಅದಕ್ಕೆ ದೊಡ್ಡ ಸಮಸ್ಯೆ ಅಲ್ಲ ಅದು ತೆಗ್ಯಕ್ಕೆ ಅದು ಐ ಸಿ ಯು ಅಲ್ಲ ಐ ಸಿ ಯು ಬೆಡ್ಸು ಅವಶ್ಯಕತೆ ಕಂಡು ಬಂದಲ್ಲಿ ಒಂದಷ್ಟು ರೈಸ್ ಮಾಡ್ಕೋಬೇಕು ಮಾಡ್ಕೋಬೇಕಿ ದಟ್ ದೇ ಹೌ ಟು ಡೂ ಬಟ್ ಐ ಡೋಂಟ್ ಥಿಂಕ್ ನಾವು ಅನ್ಕೊಳ್ತಿರೋ ಪ್ರಕಾರ ಆ ರೀತಿ ಸಂಪೂರ್ಣ ನಿರ್ಲಕ್ಷ್ಯದಲ್ಲಿದೆ ಅಂತ ನಾವು ಹೇಳಿಕ್ ಬರಲ್ಲ ಆಮೇಲೆ ಹಂಗಿಲ್ಲ ಅದಕ್ಕೆ ಆಕ್ಸಿಜನ್ ಸಪ್ಲಿಮೆಂಟ್ ಆಗುವಂತ ಬೆಡ್ ಗಳನ್ನು ರೆಡಿ ಮಾಡ್ಕೊಳ್ತಾ ಇಲ್ಲಲ್ಲ ಸರ್ ನಮ್ಮ ರೆಡಿ ಮಾಡ್ಕೋಬೇಕಾಗಿಲ್ಲ ಇರೋದು ಎಷ್ಟಿದೆ ನೋಡಿ ಫಸ್ಟ್ ಅದಕ್ಕೆ ಬೇಕಾದ ಎಷ್ಟು ಬರುತ್ತೆ ಸೆಕೆಂಡ್ ವೇವ್ ಬೆಂಕಿ ಎದ್ದಾಗ ಎಷ್ಟು ಬರುತ್ತೆ ಅಂತ ಯಾವನು ಗೊತ್ತು ತಗ್ಗಿರ್ ಕೊಡೋದೇನೋ ಸುಲಭ ಇದೆ ಈಗ ನೀವೇ ಹೆಲ್ತ್ ಮಿನಿಸ್ಟರ್ ಎಷ್ಟು ಬರುತ್ತೆ ಅಂತ ಯಾರು ಗೊತ್ತಿರುತ್ತೆ ಒಂದು ಅಂದಾಜಲ್ಲಿ ಮಾಡ್ಬೇಕಷ್ಟೆ ಬೇರೆ ದಾರಿ ಇಲ್ಲ ಆಗತ್ತೆ ಸಾಲ್ಲೂಬೋದು ಸಾಲ್ದೇನೂ ಇರ್ಬೋದು ಬಟ್ ಅಂದಾಜಲ್ಲಿ ಮಾಡಬೇಕಾಗತ್ತೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಜಾಸ್ತಿ ಆಗ್ತಾ ಆಗ್ತಾ ಇನ್ಕ್ರೀಸ್ ಆದ್ರೂ ಮಾಡ್ಕೋಬೋದು ಮಾಡ್ದೇನೆ ಕೂತ್ಬಿಟ್ರೆ ಕಷ್ಟ ಆಗುತ್ತೆ ದ್ಯಾಟ್ಸ್ ಎ ಪ್ರಾಬ್ಲಮ್ ನಂಬರ್ ಟು ಎರಡನೇ ವೇವ್ 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 ಅಂತಾರೆ ನಮ್ಮಲ್ಲಿ ಭಾಳ ಕಡೆ ತಜ್ಞರಂತೂ ಕರೆಕ್ಟಾಗಿ ಹೇಳ್ತಾ ಇರ್ತಾರೆ ಅದು ಸರಿ ಇರುತ್ತೆ ಬೇಕಾದ ತಜ್ಞರಾಗಿರ್ತಾರೆ ಬಟ್ ನನಗನ್ಸೋದು ನನ್ನನ್ನು ಯಾರು ವೈಯಕ್ತಿಕವಾಗಿ ಕೇಳಿದ್ರೆ ನನ್ನ ಪ್ರಕಾರ ವೇವೇ ಇಲ್ಲ ಅಂತೀನಿ ನಾನು ಅದೇ ಯಾವಾಗಲೂ ವೇವ್ ಇದೆ ಅಂತೀನಿ ನಾನು ಯಾವಾಗಲೂ ಯಾವಾಗಲೂ ಇದೆ ವೇವ್ ಅಂತೀನಿ ನಾನು ನಿಂತೇ ಇಲ್ಲ ಅದು ನಿಲ್ಲಲ್ಲ ಅಂತೀನಿ ಯಾವಾಗ ಅದು ಕಡಿಮೆ ಆಗತ್ತೆ ಅಂದರೆ ನೀವು ಹೆಚ್ಚು ಜನ ಹೆಚ್ಚು ಬಹಿರಂಗ ಸಾರ್ವಜನಿಕ ಪ್ರದೇಶದಲ್ಲಿ ಸೇರದೇ ಇರೋದು ಸಮಾರಂಭಗಳಲ್ಲಿ ಮಾಡ್ಕೊಳ್ಳೋದೇ ಇರೋದು ಮಾರುಕಟ್ಟೆಗಳಲ್ಲಿ ಜಲಜುಗ್ಗುಳಿಯನ್ನು ಮಾಡ್ಕೊಳ್ಳದೇ ಇರುವಂಥದ್ದು ಒಬ್ಬರೊಬ್ಬರ ಸಂಪರ್ಕಗಳನ್ನು ಕಾಯ್ದುಕೊಳ್ಳದೇ ಇರೋವಂಥದ್ದು ಉಡಾಫೆ ಮತ್ತು ದಿಮಾಕಿನಿಂದ ಓಡಾಡೋದು ಮಾಡಿದಾಗ ಇನ್ನೊಂದು ವೇವು ಮತ್ತು ಎಲ್ಲ ಮತ್ತೆ ಶಿಸ್ತು ಮತ್ತೆ ಸ್ಟಾರ್ಟ್ ಮಾಡ್ಕೊಂಡ್ರೆ ವೇವ್ ಡೌನ್ ಇನ್ನೊಂದು ಸರಿ ಮಾಡ್ಕೊಂಡ್ರೆ ಮೂರನೇ ವೇವು ಸರಿ ಅಂದರೆ ಈ ಅಲೆ ಅನ್ನೋದೇನಿದೆ ಅದು ನಮ್ಮ ಶಿಸ್ತಿನ ಮೇಲೆ ಆಧರಿಸಿದೆ ಅಂತ ನಾನು ಹೇಳ್ತೀನಿ ಅಲ್ಲ ಈಗ ಇದರ ನಿರ್ಲಕ್ಷ್ಯ ಹೆಂಗ್ ತೋರಿಸ್ತಾ ಇದೆ ಅಂದ್ರೆ ಸರ್ ಟೆಸ್ಟಿಂಗ್ ಟೈಮಿಂಗ್ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಷ್ಟೊಳಗೆ ಟೆಸ್ಟಿಂಗ್ ಸರ್ ಬೆಳಗ್ಗೆ ಗಂಟೆ ಬೇಸಿಕ್ ಆಗಿ ಟೆಸ್ಟಿಂಗ್ ಗೆ ಡೌನ್ ಆಗ್ಬಿಟ್ಟಿದೆ ಅಂದ್ರೆ ಟೆಸ್ಟ್ ಮಾಡಿಸೋದು ಬೇಕಾದ ಅನಿವಾರ್ಯತೆ ಬರೋದೇ ಕಡಿಮೆ ಆಗಿದೆ ನಮ್ಮಲ್ಲಿ ಅದಕ್ಕೆ ಅಡುಗೆ ನಂಬರ್ಸ್ಗಳು ಕಡಿಮೆ ಕಾಣಿಸ್ತಾ ಇಲ್ಲ 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 ಟೆಸ್ಟಿಂಗ್ ಬಿನ್ ವೆರಿ ಗುಡ್ ಇನ್ ಕರ್ನಾಟಕ ಲೆಟ್ ಅಸ್ ನಾಟ್ ಸೇ ದಿಸ್ ನಮ್ಮಲ್ಲಿ ಡ್ಯಾಮ್ ಗುಡ್ ಟೆಸ್ಟಿಂಗ್ ಇದೆ ಈಗ ಸದ್ಯದಲ್ಲಿ ಆ ಸಂಖ್ಯೆನೇ ಅವ್ರು ಕೊಟ್ಟರೆ ನಾನೇನು ಮಾಡಕ್ಕೆ ಬರಲ್ಲ ಬಟ್ ನಮ್ಮಲ್ಲಿ ಚೆನ್ನಾಗಿದೆ ಟೆಸ್ಟಿಂಗು ಆಲ್ಮೋಸ್ಟ್ ಎಂಬತ್ತು ಸಾವಿರ ಒಂದು ಲಕ್ಷ ಎಂಬತ್ತು ಸಾವಿರ ಒಂದು ಲಕ್ಷ ಟೆಸ್ಟಿಂಗ್ ಮಾಡ್ತಾ ಇದ್ದಾರೆ ಆರಂಭದಲ್ಲಿ ನಮಗೆ ಬೇಕಾಗಿದ್ದಷ್ಟು ಟೆಸ್ಟಿಂಗ್ಗಳೇ ಬೇಕಿಲ್ಲ ಈಗ ಸೇ ನಮ್ಮ ಆಫೀಸ್ ಎಕ್ಸಾಂಪಲ್ ತೊಗೊಳ್ಳಿ ಓಕೆ ನಾವು ಆರಂಭದಲ್ಲಿ ಈ ಆಫೀಸಲ್ಲಿ ದಿನಕ್ಕೆ ಹದಿನಾರು ಹದಿನೆಂಟು ಇಪ್ಪತ್ತು ಟೆಸ್ಟ್ ಮಾಡಿಸ್ಕೋತಾ ಇದ್ವಿ ರಿಸ್ಕ್ ಬೇಡ ನೀ ಮಾಡಿಸು ರಿಸ್ಕ್ ಬೇಡ ನೀ ಮಾಡಿಸು ರಿಸ್ ಬೇಡ ನೀ ಮಾಡಿಸು ಅಂತ ಈಗ ನಮ್ಮಲ್ಲಿ ಇಳಿದಿದೆ ಇದು ಹೀಗೆ ಸಮಾಜದಲ್ಲೂ ಅಷ್ಟೇ ಟೆಸ್ಟಿಂಗ್ ಅವಶ್ಯಕತೆ ಇದ್ದಿದ್ದೇ ಕಡಿಮೆ ಆಗಿದೆ ಭಾಳ ಲ್ಯಾಬ್ಗಳಲ್ಲಿ ಸಾವಿರ ಟೆಸ್ಟ್ ಮಾಡಿಸ್ತಿದ್ದವರು ಇವತ್ತು ನಾನೂರು ಬಂದಿದ್ದಾರೆ ಯಾಕಂದ್ರೆ ಅವ್ರಿಗೆ ಬರ್ತಾ ಇಲ್ಲ ಟೆಸ್ಟಿಂಗು ಅಲ್ಲ ಜನಕ್ಕೆ ಅವ್ರಿಗೆ ಬರೋಕ್ಕೆ ಅವಕಾಶನೇ ಕೊಡ್ತಾ ಇಲ್ಲಲ್ಲ ಸರ್ ಇದೇ ಟೈಮಿಂಗ್ ಫಿಕ್ಸ್ ಮಾಡಿಬಿಟ್ರೆ ಅದೇ ಟೈಮಿಂಗ್ ಜನ ಎಲ್ಲ ಬರೋ ಅವಕಾಶ ಹಂಗೆ ಅಂದ್ಬಿಟ್ಟು ಏನು ಮಾಡಬೇಕು ಸರ್ ಹತ್ತುವರೆಯಿಂದ ಒಂದು ಗಂಟೆ ಟೈಮಿಂಗ್ ಫಿಕ್ಸ್ ಮಾಡಿಸ್ತೀವಿ ಹೋಗಿ ಏನಿದೆ ಕಷ್ಟ ಏನಿದೆ ಏನಿದೆ ಅಂತ ಕಷ್ಟ ಆಗಿದ್ದು ಅದು ಬಂದಿದೆ ಅಂತ ಅಂದಿದ್ದವನು ಆರು ಗಂಟೆಗೆ ಬರ್ತೀನಿ ಒಂದು ಏರಿಯಾದಲ್ಲಿ ಟೆನ್ ಟು ಫೈವ್ ಆದ್ರೂ ಇಟ್ಬೇಕಲ್ಲ ಸರ್ ಐ ಡೋಂಟ್ ನೋ ಇಟ್ಸ್ ಎ ನ್ಯೂಸ್ ಟು ಮಿ ಬಟ್ ಐ ವಿಲ್ ಸೇನೀಗ ಏನೀಗ ಟೆಸ್ಟಿಂಗ್ ಮಾಡಿಸಿದ್ರೆ ಆಯ್ತಪ್ಪ ಅದ್ರಲ್ಲಿ ಏನಿದೆ ದೊಡ್ಡದು ಬೇರೆ ಕಾರ ಕ್ಯೂನ್ ಇಲ್ಲವಾ ಮತ್ತೆ ಈಗ ಎಂಟು ಗಂಟೆಗೆ ಓಪನ್ ಮಾಡಿಬಿಡ್ತಾರೆ ರಶ್ ಜಾಸ್ತಿ ಆಗುತ್ತೆ ಅಲ್ಲ ಟೆನ್ ತರ್ಟಿ ಟು ರಶ್ ಆಗ ಜನ ಇಲ್ಲ ಅಂತ ನಾನು ಹೇಳ್ತಿರೋದು ಇದನ್ನ ಯಾರು ಅರ್ಥನೇ ಮಾಡಲ್ಲ ನೀವು ಇಲ್ಲ ನೀವು ರ್ಯಾಂಡಮ್ ಆಗಿ ಜನ ಹಿಡ್ಕೊಂಡು ಹಿಡ್ಕೊಂಡ್ ಮಾಡಿಸ್ತಾ ಇದ್ರೆ ರಶ್ ಆಗತ್ತೆ ಬೇಕಾರೆ ಅದು ಮಾಡಲ್ವಲ್ಲ ನಾವೀಗ ಅದು ಮಾಡಲ್ವಲ್ಲ ಯಾರು ಹೋಗೋದು ಟೆಸ್ಟಿಂಗ್ ಸಿಂಪ್ಟಮ್ ಬರಬೇಕು ಇಲ್ಲ ಯಾವನೋ ಬಂದವನ ಜೊತೆ ನಾನು ಇದ್ದೆ ಅಂತ ಆಗಬೇಕು ಅಷ್ಟೇ ಹೌದು ಆ ಬಂದೆ ಅನ್ನೋ ಒಂದು ಸಂಖ್ಯೆ ಸಾವರ್ಕಿಡಿದೋಗ್ಬಿಟ್ಟಿದೆಯಲ್ಲ ಈಗ ಡೌನ್ ಆದಾಗ ಒಂದು ಜೊತೆಗೆ ಮತ್ತೆ ನನ್ನ ನ್ಯಾಚುರಲಿ ನಂಬರ್ ಡೇಂಜರ್ ಎಲ್ಲಿದೆ ಅಂತ ಹೇಳ್ತೀನಿ ಈಗ ಬಂದ್ರೆ ನಿಮಗೆ ಚೇತರಿಕೆ ಕಷ್ಟ ಕಾರಣ ಸಹಜವಾಗಿ ಬರುವಂತಹ ಸಮಸ್ಯೆಗಳು ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಬರುವ ಯಾವುದೇ ಸಾಂಕ್ರಾಮಿಕ ರೋಗಗಳು ಹೆಚ್ಚು ವಿಜೃಂಭಿಸತ್ವೆ ಅನ್ನೋದು ಎಲ್ಲರಿಗೂ ಗೊತ್ತು ಹೌದು ಹಾಗಾಗಿ ಕಷ್ಟ ಆಗುತ್ತೆ ದಿ ಟ್ರಬಲ್ ಎಸ್ ಇನ್ನು ದೇಶದಲ್ಲಿ ಮತ್ತೆ ಕೊರೋನಾ ಸೋಂಕು ಸ್ಫೋಟಿಸುವಂತಹ ಆತಂಕ ಇದೆ ಸೊ ಕಾರಣ ನಿನ್ನೆ ಹೊಸ ಕೇಸ್ಗಳ ಸಂಖ್ಯೆ ನಲವತ್ತೈದು ಸಾವಿರ ದಾಟಿದೆ ಮೊನ್ನೆ ಗೋಲ್ಸಿದ್ರೆ ಶೇಕಡ ಹದಿನೆಂಟು ಪ್ರಕರಣಗಳು ಹದಿನೆಂಟರಷ್ಟು ಪ್ರಕರಣಗಳು ಹೆಚ್ಚಾಗಿರೋದು ಒಟ್ಟು ಕೇಸ್ಗಳ ಸಂಖ್ಯೆ ತೊಂಬತ್ತು ಲಕ್ಷ ಆಗೋಗ್ಬಿಟ್ಟಿದೆ ದೇಶದಲ್ಲಿ ಸದ್ಯದಲ್ಲಿ ನಾಲ್ಕೂವರೆ ಲಕ್ಷ ಸಕ್ರಿಯ ಪ್ರಕರಣಗಳೆಲ್ಲ ಇದೆ ದೆಹಲಿಯಲ್ಲಂತೂ ಸ್ವಲ್ಪ ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ ನಿನ್ನೆ ಒಂದೇ ದಿನ ಏಳ್ ಸಾವಿರದ ಐನೂರು ಹೊಸ ಪ್ರಕರಣಗಳೆಲ್ಲ ಬರ್ತಾ ಇದೆ ನೂರ ಮೂವತ್ತೊಂದು ಮಂದಿ ಬಲಿಯಾಗಿದ್ದಾರೆ ಸೊ ಕೊರೋನಾ ಕಂಟ್ರೋಲ್ಗೆ ದೆಹಲಿ ಸರ್ಕಾರ ಒಂದಿಷ್ಟು ಎಲ್ಲ ನಿಯಮಗಳನ್ನೆಲ್ಲ ತರ್ತಾ ಇದ್ದಾರೆ ಇದ್ರ ಮಧ್ಯದಲ್ಲಿ ಐವತ್ತು ಮಂದಿ ಅಷ್ಟೇ ಪಾಲ್ಗೊಳ್ಳಬಹುದು ಅನ್ನೋ ಆದೇಶ ಕೇಜ್ರಿವಾಲ್ ಅವರು ಹೊರಡಿಸಿದ್ರು ಮದುವೆಗೆ ಶುಭ ಸಮಾರಂಭಗಳಿಗೆ ಮಾಸ್ಕ್ ಹಾಕದೇ ಇದ್ರೆ ಎರಡು ಸಾವಿರ ರೂಪಾಯಿ ದಂಡ ವಿಧಿಸಿ ಅಂತ ಆರ್ಡರ್ ಮಾಡಿದ್ದಾರೆ ಐನೂರು ರೂಪಾಯಿ ಇತ್ತದು ಈಗ ಏಕಾಏಕಿ ನಾಲ್ಕು ಪಟ್ಟು ಹೆಚ್ಚಿಗೆ ಮಾಡಿದ್ದಾರೆ ಸೊ ಇನ್ನೊಂದು ಕಡೆಗೆ ದೆಹಲಿಯ ಕೊರೋನಾ ಸ್ಫೋಟ ನಿಯಂತ್ರಿಸೋಕೆ ನಿರ್ಲಕ್ಷ್ಯ ತೋರಿದಂತ ಕೇಜ್ರಿವಾಲ್ ಸರ್ಕಾರವನ್ನ ದೆಹಲಿ ಹೈಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ ಕಳೆದ ಹದಿನೆಂಟು ದಿನದಲ್ಲಿ ಸೋಂಕಿಗೆ ಬಲಿದ ಬಲಿಯಾದವರ ಕುಟುಂಬಗಳಿಗೆ ಏನು ಹೇಳ್ತೀರಿ ಹೈಕೋರ್ಟ್ ಮಧ್ಯಪ್ರವೇಶ ಮಾಡೋ ತನಕ ಮದುವೆಗಳಲ್ಲಿ ಪಾಲ್ಗೊಳ್ಳುವವರ ಸಂಖ್ಯೆ ಮೇಲೆ ಮಿತಿ ಹೇರೋಕೆ ಮುಂದಾಗಲಿಲ್ಲ ಯಾಕೆ ಅಂತ ಚಾಟಿ ಬೀಸಿದ್ದಾರೆ ಸೊ ಈ ಮಧ್ಯೆ ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿ ಮಾಸ್ಕ್ ಹಾಕದೇ ಇರೋರನ್ನ ಹತ್ತು ಗಂಟೆ ಜೈಲಿನಲ್ಲಿ ಕಳಿಸಿದ್ದಾರೆ ಅಹಮದಾಬಾದ್ ನಾಳೆಯಿಂದ ನೈಟ್ ಕರ್ಫ್ಯೂ ಕೂಡ ಜಾರಿ ಆಗ್ತಾ ಇದೆ ಕರ್ನಾಟಕದಲ್ಲಿ ಸಂಖ್ಯೆ ಕಡಿಮೆ ಇದೆ ಅನ್ನೋ ಕಾರಣಕ್ಕೆ ನಾವು ಉಡಾಫೆ ಮಾಡಿದ್ರೆ ನಮ್ಮಲ್ಲೂ ಬರುತ್ತೆ ಈ ಪರಿಸ್ಥಿತಿ ಸಾಮಾನ್ಯವಾಗಿ ನೀವು ನೋಡಿರೋ ಎಲ್ಲ ದೇಶಗಳು ಅಥವಾ ಊರುಗಳಲ್ಲಿ ನಾನು ಹೇಳ್ತಿರೋದು ಒಂದು ದೊಡ್ಡ ಹಬ್ಬ ಸೆಲೆಬ್ರೇಷನ್ಗಳು ವಿಜೃಂಭಣೆದು ಕಾರ್ಯಕ್ರಮಗಳು ಅಥವಾ ಜನ ಸೇರ್ಬೋದಾದಂಥದ್ದು ಉಡಾಫೆ ಮಾಡೋದು ಕಂಪ್ಲೀಟ್ ಲಾಕ್ಡೌನ್ ತೆಗೆದಾಗ ಉಡಾಫೆ ಆಗ್ಬಿಡೋದು ಈ ಥರದ್ದೆಲ್ಲ ಆದಾಗ ಅಲ್ಲೆಲ್ಲ ಸರಿ ಹೊಡೆದಿದೆ ಏಟು ಬಂದು ಬಂದು ಹೋಗುತ್ತಾ ಹಾಗಾಗಿ ಆ ನಿಯಂತ್ರಣವನ್ನು ನಾವು ಉಳಿಸ್ಕೋಬೇಕು ಫಾರ್ ಎಕ್ಸಾಂಪಲ್ ಈಗ ಅಮಡಾಬಾದಲ್ಲಿ ನೈಟ್ ಕರ್ಫ್ಯೂ ಕರ್ ಫೀ ಯಾಕ್ ಹಾಕ್ತಾರೆ ಶುರು ಮಾಡಿದ್ದಾರೆ ಬಂದ್ ಅಂದ್ರೆ ಅದು ಹೆಚ್ಚು ಕಡಿಮೆ ಆಯ್ತು ನಾವು ರಿಲ್ಯಾಕ್ಸ್ ಮಾಡಿದ್ವಿ ಓಡಾಡಿದ್ರು ಜನ ಎಸ್ ಹೌದು ನೀವು ರಿಲ್ಯಾಕ್ಸು ಮಾಡಿಬಿಟ್ಟು ಓಡಾಡಬೇಡ ಅಂದ್ರೆ ಏನರ್ಥ ಓಡಾಡ್ತಾರೆ ಅಲ್ಲ ಜನ ನಮ್ಮ ಬಸ್ಗಳು ಜನ ಆರಂಭದಲ್ಲಿದ್ದ ಎಚ್ಚರಿಕೆ ಈಗ ನಮ್ಮ ಬಸ್ಗಳಲ್ಲಿ ಇಲ್ಲ ಇಲ್ಲ ಆರಂಭದಲ್ಲಿದ್ದ ನಮ್ಮ ಎಚ್ಚರಿಕೆ ಈಗ ಮಾರುಕಟ್ಟೆಯಲ್ಲಿ ಇಲ್ಲ ಇಲ್ಲ ಆರಂಭದಲ್ಲಿದ್ದ ನಮ್ಮ ಎಚ್ಚರಿಕೆ ಇತರೆ ಸಾರ್ವಜನಿಕ ಸ್ಥಳಗಳಲ್ಲಿ ಇಲ್ಲ ಇಲ್ಲ ಆರಂಭದಲ್ಲಿದ್ದ ಎಚ್ಚರಿಕೆ ಮಾಸ್ಕ್ ವಿಚಾರದಲ್ಲಿ ಆರಂಭದಲ್ಲಿದ್ದ ಎಚ್ಚರಿಕೆ ಸಾಮಾಜಿಕ ಅಂತರದಲ್ಲಿ ಅಲ್ಲಲ್ಲಿ ಅಲ್ಲು ಅನ್ನೋ ಲೆವೆಲ್ ಬರ್ತಾ ಇದೀವಿ ಹಂಗಾದಾಗ ಸಹಜವಾಗಿ ಅದು ರೈಸ್ ಆಗುತ್ತೆ ಅದ್ರಲ್ಲಿ ಯಾವ ಅನುಮಾನನೂ ಇಲ್ಲ